ವೀಕ್ಷಕರೇ, ಜುಲೈ 1ನೇ ತಾರೀಕು ನಾವೆಲ್ಲರೂ ಕೂಡ ಡಾಕ್ಟರ್ಸ್ ಡೇಯನ್ನು ಆಚರಣೆ ಮಾಡಿದ್ವಿ, ಖುಷಿ ಪಟ್ವಿ. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತೀವಿ. ಅದು ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ, ಹೊರತುಪಡಿಸಿ ಆರೋಗ್ಯ ಚೆನ್ನಾಗಿಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ನ ನಾವು ಕಾಣಲೇಬೇಕು. ದೇವರು ಮತ್ತು ಡಾಕ್ಟರ್ ಅಕ್ಕಪಕ್ಕ ನಿಂತರೆ ನಾವು ಮೊದಲು ಕೈ ಮುಗಿಯುವಂಥದ್ದು ಡಾಕ್ಟರ್ಗೆ ಆ ಸಂದರ್ಭ. ಆದರೆ ಪರಿಸ್ಥಿತಿ ಆಗಿರುತ್ತೆ ನಮ್ಮದು. ಆದರೆ ಅಂತಹ ವೈದ್ಯರುಗಳ ಒಂದು ಕ್ಯಾಟಗರಿಗೆ, ಅಂತಹ ವೈದ್ಯ ವರ್ಗಕ್ಕೆ ಒಂದು ಕಪ್ಪು ಚುಕ್ಕೆಯಂತೆ ತುಮಕೂರಿನಲ್ಲಿ ಒಂದು ಘಟನೆ ನಡೆದಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಅಂತಹ ಘಟನೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ಘಟನೆ ಇದು. ತುಮಕೂರಿನ ದಂತ ವೈದ್ಯನೊಬ್ಬನ ಈ ಒಂದು ಪುರಾಣ ಹೊರಗಡೆ ಬಂದಿದೆ. ಅಂದರೆ ಸುಮಾರು ಒಂದು 2-3 ದಿನಗಳ ನಂತರ ಯಾರಿಗೆ ಈ ರೀತಿ ಆಗಿತ್ತು, ಆ ಯುವತಿ ತನ್ನ ಪೋಷಕರಿಗೆ ತಿಳಿಸಿದ ಮೇಲೆ ಈ ದೂರನ್ನು ನೀಡಲಾಗಿರುವಂತಹದ್ದು. ತುಮಕೂರಿನ ದಂತ ವೈದ್ಯ ಸಂಜಯ್ ನಾಯಕರನ್ನು ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಡಾಕ್ಟರ್ ಸಂಜಯ್ ನಾಯಕ ವಿರುದ್ಧ FIR ಕೂಡ ದಾಖಲಾಗಿದೆ. ಹಲವು ವರ್ಷಗಳಿಂದ ತುಮಕೂರಿನಲ್ಲಿ ದಂತ ವೈದ್ಯ ಕ್ಲಿನಿಕ್ಕನ್ನು ನಡೆಸ್ತಾ ಇದ್ದಂತಹ ಡಾಕ್ಟರ್ ಸಂಜಯ್ ನಾಯಕ್ ಚಿಕಿತ್ಸೆಗೆ ಅಂತ ಬಂದಂತಹ ಸ್ಥಳೀಯ ಗೂಳೂರು ಮೂಲದ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಆರೋಪ ಮಾಡಿ ಈಗ ದೂರನ್ನು ನೀಡಲಾಗಿದೆ. ಯುವತಿಯನ್ನು ತನ್ನ ದಾಹಕ್ಕೆ, ಕಾಮದಾಹಕ್ಕೆ ಬಲಿಪಶು ಮಾಡಿರುವಂಥ ಆರೋಪದ ಅಡಿ ಇದೀಗ ಆತನ ಬಂಧನ ಆಗಿದೆ. ಇನ್ನು ಹೇಳಿಕೊಳ್ಳೋದಕ್ಕೆ ಈತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಟಾಸ್ಕ್ ಫೋರ್ಸ್ನ ಸದಸ್ಯರೂ ಕೂಡ ಆಗಿದ್ದಾರೆ. ಡಾಕ್ಟರ್ ಸಂಜಯ್ ನಾಯಕ್ ರಾಜ್ಯ ಯುವ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರುವಂತಹ ವ್ಯಕ್ತಿ. ಆದರೆ ಮಾಡಿರುವಂಥದ್ದು ಮಾತ್ರ ಸಮಾಜ ತಲೆ ತಗ್ಗಿಸುವಂಥ ಕೆಲಸ. ವೈದ್ಯ ಏನು ಆ ವೃತ್ತಿ ಇದೆಯಲ್ಲ, ಆ ವೃತ್ತಿಗೆ ಮಾಡಿರುವಂತಹ ಅಪಮಾನ ಇದು. ಬಂದಂತಹ ರೋಗಿಯನ್ನು ಶುಶ್ರೂಷೆ ಮಾಡಬೇಕಾದಂತಹ ಈ ವ್ಯಕ್ತಿ ಡಾಕ್ಟರ್ ಕಾಣ್ತಾ ಇದೆ. ವಿನಾಯಕ ಡೆಂಟಲ್ ಕ್ಲಿನಿಕ್ ಫಸ್ಟ್ ಫ್ಲೋರ್ನಲ್ಲಿ ಕಾಣ್ತಾ ಇರುವಂತಹದ್ದು. ಇದೇ ಒಂದು ಕ್ಲಿನಿಕ್ಗೆ ಬಂದಂತಹ ಯುವತಿಯನ್ನು ತನ್ನ ತೃಷೆಗೆ ಬಳಸ್ಕೊಂಡಿದ್ದಾನೆ ಅನ್ನುವಂತಹ ಆರೋಪ ಈಗ ಎದುರಿಸ್ತಾ ಇದ್ದಾರೆ. ನೋಡಿ ಎಂತೆಂತಹ ಒಂದು ಘಟನೆಗಳು ನಡೆದಿದ್ದಾವೆ ಅನ್ನುವಂಥದ್ದು. ಸೊ ಹಾಗಾಗಿ ಎಲ್ಲಿ ಮಹಿಳೆಗೆ ರಕ್ಷಣೆಯೇ ಸಿಗ್ತಾ ಇಲ್ಲ ಅನ್ನುವಂಥದ್ದಕ್ಕೆ ಇದೆಲ್ಲ ಒಂದು ನಿದರ್ಶನ. ಅಂದರೆ ನಾವು ಹೋಗಿರೋದೇನಕ್ಕೆ ಅಲ್ಲಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ, ಟ್ರೀಟ್ಮೆಂಟ್ ಕೊಡಬೇಕಾಗಿರೋದು ಅವರ ಸೇವೆ. ಆ ಸೇವೆಯನ್ನು ಮಾಡೋದನ್ನು ಬಿಟ್ಟು ಆಕೆಯನ್ನು ಕಾಮದ ದೃಷ್ಟಿಯಿಂದ ನೋಡಿರುವಂತಹ ವ್ಯಕ್ತಿ ಇದೀಗ ಅರೆಸ್ಟ್ ಆಗಿದ್ದಾರೆ. ಕಳೆದ ಶುಕ್ರವಾರ ನಡೆದಿರುವಂತಹ ಘಟನೆ ಇದು. ಮಂಗಳವಾರ ಬೆಳಕಿಗೆ ಬಂದಿದೆ. ಆ ಕಂಪ್ಲೇಂಟ್ ಕೊಟ್ಟ ನಂತರ ಆತನನ್ನು ಅರೆಸ್ಟ್ ಮಾಡಲಾಗಿದೆ, ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ತನ್ನೊಳಗೊಬ್ಬ ಹೊರಗಡೆ ನೋಡೋದಕ್ಕೆ ಭಾಷಣಗಳು, ಕಾರ್ಯಕ್ರಮಗಳು, ವೇದಿಕೆಗಳು ಇದನ್ನೆಲ್ಲ ಹಂಚಿಕೊಂಡಂತಹ ಡಾಕ್ಟರ್, ತನ್ನೊಳಗೊಬ್ಬ ಪರಮ ನೀಚ ಇದ್ದಾನೆ ಅನ್ನುವಂತಹ ವಿಚಾರ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಪಾಪ ಎಷ್ಟು ಜನ ಸಂತ್ರಸ್ತರಿದ್ದಾರೋ ನೋಡಿ, ಈ ಸಾಕಷ್ಟು ವಿಚಾರಗಳನ್ನು ನಾವು ನೋಡ್ತಿರ್ತೀವಿ. ಮಠ ಆಯಿತು, ಬೇರೆ ಬೇರೆ ಕಡೆಗಳಾಯಿತು, ಇದೆಲ್ಲ ಆದಾಗ ಡಾಕ್ಟ್ರು ಕೂಡ ಹೀಗೇನಾ ಅನ್ನುವಂತಹ, ಯಾರೋ ಒಂದು ಮಾಡುವಂತಹ ಕೆಲಸಕ್ಕೆ ಇಡೀ ವೈದ್ಯ ಸಮುದಾಯವನ್ನು ನಾವು ಹೀಗೆ ನೋಡಿಕ್ಕೆ ಸಾಧ್ಯನಾ? ಎಲ್ಲ ಕಡೆ ಶಾಲೆಗಳಲ್ಲಿ ನಡೆದಿದ್ದಾವೆ ಈ ಥರದ್ದು. ಅರೆ ಯಾವತ್ತು ಇದಕ್ಕೆ ಕೊನೆ? ಈ ಥರದ ಘಟನೆಗಳಿಗೆ ಯಾವತ್ತು ಕೊನೆ? ಯಾವತ್ತು ಕಾನೂನು, ಬಿಗಿಯಾದಂತಹ ಕಾನೂನು ಇವರಿಗೆ ಶಿಕ್ಷೆಯನ್ನು ಕೊಡೋದಿಲ್ವೋ? ಸಮಾಜ ಯಾವತ್ತು ಶಿಕ್ಷೆಯನ್ನು ಕೊಡೋದಿಲ್ವೋ? ಇಂತಹ ಪಿಪಾಸುಗಳ ಸಂಖ್ಯೆ ರಕ್ತ ಬೀಜಾಸುರರ ಹಾಗೆ ಬೆಳಕೊಳ್ತಾ ಹೋಗುತ್ತೆ. ಕಾನೂನಿನ ಭದ್ರತೆ ಅಥವಾ ಕಾನೂನಿನ ಭಯ ಇರೋದಿಲ್ವೋ? ಈ ಥರದ ಘಟನೆಗಳು ಪದೇ ಪದೇ, ಇದು ಏನು ಮೊದಲು ಅಲ್ಲ, ಇದು ಕೊನೆಯೂ ಅಲ್ಲ, ಆ ಥರದ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಇದಕ್ಕೇನು ಮಾಡಬೇಕು?
ಇದಕ್ಕೆ ಕಾನೂನುಗಳನ್ನು ತೆಗೆದುಕೊಂಡ್ಬರಬೇಕು. ಇವತ್ತೇನು ಚರ್ಚೆ ಮಾಡ್ತಿದ್ದಾರೆ, ರಾಜ್ಯಸಭೆಯಲ್ಲಾಗಬಹುದು, ಲೋಕಸಭೆಯಲ್ಲಾಗಬಹುದು, ಪರಿಷತ್ತಿನಲ್ಲಾಗಬಹುದು, ವಿಧಾನಸಭೆಯಲ್ಲಾದರೂ ಆಗಬಹುದು, ಇವತ್ತೇನು ಭ್ರಷ್ಟಾಚಾರನೋ ಇನ್ನೊಂದಕ್ಕೂ ಏನೋ ಹೊಡೆದಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಈ ಥರದ ಘಟನೆಗಳನ್ನು ನಡೆದಾಗ ಇದಕ್ಕೇನು ಮಾಡಬೇಕು, ಇದನ್ನು ಹತ್ತಿಕ್ಕೋದಕ್ಕೆ ಏನು ಮಾಡಬೇಕು, ಹೆಣ್ಣುಮಕ್ಕಳನ್ನು ಉಳಿಸೋದಕ್ಕೆ ಏನು ಮಾಡಬೇಕು, ಅವರ ಮಾನ ಮರ್ಯಾದೆಯನ್ನು ಉಳಿಸೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಜನಪ್ರತಿನಿಧಿಗಳು ಮತ್ತು ನಿಜವಾದಂತಹ ಚಿಂತನೆ ಮಾಡುವಂಥ ಸಮಾಜ ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾರಿಗೆ ತಾನೇ ಅನಿಸುತ್ತೆ, ಒಬ್ಬ ಡೆಂಟಿಸ್ಟ್ ಹತ್ರ ನಾವು ಟ್ರೀಟ್ಮೆಂಟಿಗೆ ಹೋಗ್ತೀವಿ, ಒಂದು ಟೋಕನ್ ತೆಗೆದುಕೊಂಡು ಕಾಯ್ತಾ ಕೂರ್ತೀವಿ, ಇನ್ಯಾವುದೋ ನಮ್ಮ ಸರದಿ ಬಂದಾಗ ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಹೋದಾಗ ಈ ಥರ ಆಗುತ್ತೆ ಅಂತ ಹೇಳಿದಾಗ ಯಾರು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ.